ಹಲೋ ಏನ ಸರ್, ನಮಸ್ಕಾರ ಸರ್. ಹೇಳ? ಏ ಯಾವನ ಸಾರ್? ಸಾರ್ ಆಹಾರ ಲಂಡನ್ ಅಲ್ಲಿ ಇರ್ತಾನೆ ಸಾರ್. ಯಾರೋ ಆಹಾರತ್ರ ಅವರ ನಮಸ್ಕಾರ. ಅವರೇ? ಯಾರೋ? ಅವರೇಕಾಯಿ ಬೆಳಿತೀಯನ? ನಮ್ ಕಡೆ ಬೆಳಿತಿ ಸರ್. ಬೆಳ್ಕೋ ತಿನ್ಕೋ ಹೋಗಿ, ಇಡು ಫೋನು. ಸರ್ ಇಲ್ಲ ಸರ್, ಬಹಳ ಮಾತಾಡ್ಬೇಕು. ನಾನು ಮತ್ತೆ ಪೊಲೀಸ್ ಸಾರ್ ಅಂದ್ಯಲ್ಲ, ಕಾನ್ಸ್ಟೇಬಲ್. ಮತ್ತೆ ಆಹಾರತ್ರ ಸಾರ್ ಅವರ ಅಂದಿಯೋ? ಅಹೋರಾತ್ರ ಅಂತೇಳು. ಆಹಾರತ್ರ ಅವರೇ, ನಾನು ಪೊಲೀಸ್ ಏ, ಕಾನ್ಸ್ಟೇಬಲ್. ನೀ ಪೊಲೀಸ್ ಕಾನ್ಸ್ಟೇಬಲ್ ಆದ್ರೆ ನಿನ್ನ ಜೈಲಿಗೆ ಬರುವವರನ್ನ ನೀನು ಹೇಗ್ ಮಾತಾಡ್ತೀಯೋ ಹಂಗೆ ಮಾತಾಡು. ಅಪ್ಪ, ಅದು ನಮ್ಮ ವ್ಯಕ್ತಿಗತ ಲ್ಯಾಂಗ್ವೇಜ್ ಅಲ್ಲಿ ಡಿಫರೆನ್ಸ್ ನಿನ್ನ ಆಗುತ್ತದೆ. ಹತ್ರ ನೀನ್ ದೇವ್ರ ಹತ್ರ ಕೇಳ್ಕೊತಿದ್ದೆ ಯಾರಾದ್ರೂ ಪೊಲೀಸ್ ಫೋನ್ ಮಾಡಿ ಅಂತ. ಉತ್ತರ ಕೊಡಿ ಇವತ್ತು. ನಾ ಕೇಳಿ ಅಹೋರಾತ್ರ, ಕೇಳಿ, ನನ್ನ ನೀನ್ ಸಾಧ್ಯ ಕೇಳಿದಕ್ಕೆ ಆದಷ್ಟು. ಉತ್ತರ ಕೊಡು. ಹೇಳಿ ಕೇಳಿ ಸರ್. ಅಹೋರಾತ್ರ ಹೆಣ್ಣ ನಿಂದಕರ ವಿರುದ್ಧ ಅಭಿಯಾನ ನಡೆಸುತ್ತಿದ್ದಾನೆ, ಇದು ಸರಿನಾ ತಪ್ಪ? ಖಂಡಿತವಾಗಿ ಇದು ಸರಿ ಸರ್. ಓಕೆ. ಹೆಣ್ಣ ನಿಂದನೆ ಸಾಮಾಜಿಕ ಜಾಲತಾಣದಲ್ಲಿ ಅಮ್ಮ ಅಕ್ಕ ಎಲ್ಲರ ಅವಮಾನ ಮಾಡಿ ಬೈಯುವುದು, ಸಾಮಾನ್ಯ ಮನುಷ್ಯನಿಂದ ಪ್ರಧಾನಮಂತ್ರಿಯವರೆಗೂ ಬೈಯುವುದು ಸರಿನಾ ತಪ್ಪ? ಸರಿ, ಅದು ಅವ್ರು ಮಾಡ್ತಕ್ಕಂಥದ್ದು, ಅವ್ರ ವಿಕೃತ ಮನೋಭಾವನೆ. ಅದು ಅದನ್ನ ಖಂಡಿಸ್ತಕ್ಕಂಥದ್ದು ಅಹೋರಾತ್ರ ಅಂತ ಅಲ್ಲ, ಪ್ರತಿಯೊಬ್ಬ ಪ್ರಜೆಯೂ ಸಮೇತ ಅದರ ವಿರುದ್ಧ ಹೋರಾಡಬೇಕು. ಓಕೆ. ಈ ಮಾತನ್ನ ನೀನು, ನಿನ್ನ ಹೆಸರೇನ? ಮೋಹನ್ ಬಾಬು, ಮೋಹನ್ ಬಾಬು ಆಗಿ ಹೇಳ್ತಾ ಇದೀಯಾ ಅಥವಾ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಹೇಳ್ತಾ ಇದೀಯಾ? ಅಹೋರಾತ್ರ ಅವರೇ, ನೌಕರಿ ಅಂತಕ್ಕಂಥದ್ದು ನಾವು ಸಂಪಾದಿಸಿದ ಜ್ಞಾನದ ಮೇಲೆ, ನಾವು ಸಂಪಾದಿಸ್ತಕ್ಕಂಥ ಏನು ಜ್ಞಾನ ಇರುತ್ತೆ ಅದರ ಮೇಲೆ ಚಾಯ್ಸ್ ಮಾಡ್ಕಂತ ನೌಕರಿ. ಬಟ್ ಅದನ್ನ ಹೊರತುಪಡಿಸಿ ಏನ್ ಹೇಳ್ತದೆ ಏನಂದ್ರೆ, ನಾನು ಒಂದು ನೌಕರಿ ಅಥವಾ ಪೊಲೀಸ್ ಜಾಬ್, ಶಿಕ್ಷಕ, ಇನ್ನೊಂದು ವೃತ್ತಿಗಳನ್ನ ಮಾಡಬೇಕಾದ್ರೆ ನಾವು ಓದಿ ಅದನಂತರ ಸಂಪಾದಿಸಿ 20-21 ವರ್ಷಕ್ಕೆ ಅವೈಲೇಬಲ್ ಆಗಿ 60 ವರ್ಷಕ್ಕೆ ರಿಟೈರ್ಡ್ ಆಗೋದು. ಅದು ಅಲ್ಲ ಮುಖ್ಯ. ಮುಖ್ಯವಾದದ್ದು ಏನಪ್ಪಾ ಅಂತಂದ್ರೆ, ನಾವು ಏನ್ ಈಗ ಮಾನವನಾಗಿ ಹೇಳ್ತಿದ್ದೀನಿ ಸರ್. ಓಕೆ, ಆಯ್ತು. ಇದು ಸಂವಿಧಾನಿಕವಾಗಿ ನೀನು ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಎಷ್ಟೋ ತಿಳ್ಕೊಂಡಿದ್ಯಲ್ಲಪ್ಪ, ಸರ್ ಸಂವಿಧಾನಿಕವಾಗಿ ಇದು ತಪ್ಪಲ್ಲೇನಾ? ಸಾಂವಿಧಾನಿಕವಾಗಿಯೂ ತಪ್ಪು, ಧಾರ್ಮಿಕವಾಗಿಯೂ ತಪ್ಪು, ಎಲ್ಲಾ ರೀತಿಯಲ್ಲೂ ತಪ್ಪು ಸರ್ ಇದು. ಓಕೆ. ಈ ಕೆಲವರು ಕೇಳ್ತಾ ಇದಾರೆ, ಪೊಲೀಸ್ ಅವರೇ ಬೈತಾ ಇದಾರೆ, ನಾವ್ಯಾಕೆ ಬೈಬಾರ್ದು ಅಂತ. ಅವ್ರಿಗೆ ನಿನ್ನ ಉತ್ತರ ಹೇಳು. ಇದನ್ನ ಕ್ಲಾರಿಫಿಕೇಶನ್ ಕೊಡಿ ಸರ್, ಅರ್ಥ ಆಗ್ಲಿಲ್ಲ. ಕೆಲವರು ಹೇಳ್ತಾ ಇದಾರೆ ಪೊಲೀಸ್ ಅವರೇ ಅಮ್ಮ ಅಕ್ಕ ಎಲ್ಲಾ ಪದಗಳನ್ನ ಬೈತಾ ಇದಾರೆ, ನಾವ್ಯಾಕೆ ಬೈಬಾರ್ದು ಅಂತ ಕಮೆಂಟ್ ಹಾಕ್ತಾ ಇದಾರೆ. ಕರೆಕ್ಟ್ ಸರ್. ಏನಂತಂದ್ರೆ, ವ್ಯಕ್ತಿಗತವಾಗಿ ಪೊಲೀಸ್ ಇಲಾಖೆಯಲ್ಲಿ ಅವನೊಬ್ಬ ವ್ಯಕ್ತಿ, ಆ ವ್ಯಕ್ತಿ ಯಾವುದೇ ರೀತಿಯ ಇಲಾಖೆಯ ವತಿಯಿಂದ ಅವರಿಗೆ ಸಮಯೋಚಿತವಾಗಿ ಜ್ಞಾನವನ್ನ ನೀಡಿ, ತರಬೇತಿಯನ್ನ ನೀಡಿ, ಅವರನ್ನ ಆದರ್ಶ ಒಬ್ಬ ಪೊಲೀಸ್ ವ್ಯಕ್ತಿಯಾಗಿ ಮಾಡಕ್ಕೆ ಇಲಾಖೆ ಸಹಕರಿಸುತ್ತೆ. ಆದರೆ ಅವನು ಬೈತಿದ್ದಾನೆ ಇಲಾಖೆಯಲ್ಲಿದ್ದು ಅವನು ಬೈತಿದ್ದಾನೆ ಅಂದ್ರೆ ಅವನು ಶಿಕ್ಷಿಸ್ಬೇಕು ಸರ್. ಹೌದಲ್ಲ, ಒಬ್ಬ ಹೌದು, ಖಂಡಿತ. ಸೈನಿಕ ಅವಾಚ್ಯವಾಗಿ ಒಂದು ಹೆಣ್ಣನ್ನ ಕಟ್ಟಿ ಹಾಕಿ ದಾರದಿಂದ ಅತ್ಯಾಚಾರ ಮಾಡಬೇಕು ಅಂತ ಬರೆದ್ರೆ ಅದು ತಪ್ಪಾ ಸರಿನಾ? ತಪ್ಪು ಸರ್. ಅವ ಸೈನಿಕ ಓಕೆ ಅಂತಲ್ಲ, ಈ ಭಾರತದ ಮುಖ್ಯ ಪ್ರಜೆ ಆದರೂ ಸಮೇತ, ಓಕೆ. ಈ ಒಬ್ಬ ಭಾರತದ ಸೈನಿಕ ವಿದೇಶಿ ಹೆಣ್ಣಿನ ಬಗ್ಗೆನೂ ಬರೆದ್ರೆ ಆ ರೀತಿ ತಪ್ಪಾ ಸರಿನಾ? ತಪ್ಪು ಸರ್, ತಪ್ಪು. ಎಷ್ಟು ಚೆನ್ನಾಗಿ ಮಾತಾಡ್ತೀಯೋ ನೀನು. ನೀನು IAS ಆಫೀಸರ್ ಆಗ್ಬೇಕಾಯ್ತು ಬಂಗಾರು. ನೀನು ಏನೋಗ ಸರ್, ನಾನು ನಿಮ್ಮನ್ನ ಹತ್ರ ಒಂದು ಕ್ವಶನ್ ಕೇಳೋದಕ್ಕೆ, ಒಂದು ಕ್ಲಾರಿಫಿಕೇಶನ್ ಕೇಳಿದೆ. ನೀವು ದೊಡ್ಡವರಲ್ಲ, ನಾವು ದೊಡ್ಡವರಲ್ಲ. ಒಂದು ನಿಮ್ಮಿಂದ ನಾನು ಅದನ್ನ ನೋಡಪ್ಪ, ಏನು, ನೀನು ಅಹೋರಾತ್ರ ನನ್ನ ನೀನು ಬಾರೋ ಹೋಗೋ ಅಂತ ಮಾತಾಡಿದ್ರೆ ಮಾತಾಡು, ಇಲ್ಲಾಂದ್ರೆ ಇಟ್ಟು ಬಿಡ್ತೀನಿ. ಮಾತಾಡ್ತೀನಿ ಸರ್. ಆದ್ರೆ ಇದಕ್ಕೊಂದು ನಾನು ಹೇಳದನಂದ್ರೆ, ನಮ್ಮ ತಂದೆ ತಾಯಿಗಳಿಗೆ ನಾವು ಗೌರವ ಕೊಟ್ಟು ನಾವು ಅಮ್ಮ ಅಪ್ಪ ಅಂತೀವನ್ನಾದ್ರೆ, ನಿಮ್ಮನ್ನ ಗುರು ಸಮಾನದಲ್ಲಿ ನಾವು ಗುರು ತರ ಯಾಕೆ ಅಮ್ಮ ಕಾಣಬಾರ್ದು ಅಮ್ಮ ಬಾರೋ ಇಲ್ಲಿ ರಾಮ ಸರ್? ಕಾಪಾಡೋ ಅಂತ ದೇವ್ರಿಗೆ ಅಂತೀವಲ್ಲ, ಪ್ರೀತಿ ಬೆರೆಸ್ರು. ನಿಮ್ಮನ್ನ ವಿಕೃತವಾಗಿ ಮಾತಾಡಿ ಅಂತಿಲ್ಲ. ಏ ಅಹೋರಾತ್ರ ನೀನು ಅಣ್ಣ ಕಣೋ ನನಗೆ ಅಂತೇಳೋ ಹಂಗೆ ಸಂಬೋಧನೆ ಮಾಡ್ಬೇಕಾಗಿಲ್ವೋ ಅಣ್ಣ? ಅಹೋರಾತ್ರ ಅಂತ ಸಿಂಗ್ಯುಲರ್ ಆಗಿ ಮಾತಾಡೋ. ನೀನು ಅಣ್ಣಾನೆ ಅನ್ನೋ, ಅಣ್ಣ ಅಣ್ಣ ಬಾ ಅಂತೀನಿ ರೇ, ಸರ್. ಅಣ್ಣ ಬಾ ಇಲ್ಲಿ ಆಹಾರತ್ರ ಅಣ್ಣ ಅಂತೇಳೋ. ಅಂತೀನಿ ಸರ್. ಅಲ್ವೋ ಅಣ್ಣ ಆಹಾರತ್ರ ಬೇಡವೋ, ಬಾ ಇಲ್ಲಿ ಅಂತ ಕರೆದ್ರೆ ತಪ್ಪಿಲ್ಲಪ್ಪ. ನೀನ್ ಬನ್ನಿ ಇಲ್ಲಿ, ಆ ಮರ್ಯಾದೆಗಳಿದೆಯಲ್ಲ, ರಾಜ ಮರ್ಯಾದೆಗಳು. ರಾಜರು ಅಹಂಕಾರದಿಂದ ಜನಗಳನ್ನ ದಬ್ಬಾಳಿಕೆ ನಡೆಸಲು ಶುರು ಮಾಡಿದ ಕಾಲ ಅದು. ಮಹಾಭಾರತದ ಸರ್ ಕಾಲದಲ್ಲಿ ಇರ್ಲಿಲ್ಲಪ್ಪ ಇದು. ಭೀಷ್ಮ ಹೌದು ಪಿತಾಮಹ ಏನಂದೆ ಏನಂದೆ ಅಂತ ಮಾತಾಡ್ತಿದ್ದ ಕಾಲ ಅದು. ನೀನು ಇದನ್ನ ಜಾತಿ ನೆಪದಲ್ಲಿ ಸೂತರಿಗೆ ಇಂದು ಅರ್ಹವಿಲ್ಲ ಎಂದೆಯಾ? ಎಂಥ ಮಾತು, ಎಂಥ ಮಾತು!
ನಿನ್ನದೇ ಯಾವ ಕುಲ ಅಂತ ಮಾತಾಡ್ತಿದ್ರು ಮೊಮ್ಮಕ್ಕಳು. ಎನ್ ಟಿ ಆರ್ ಅವ್ರ ಫಿಲಂ ಅಲ್ಲಿ ದಾನಶೂರ ವೀರ ಕರ್ಣದಲ್ಲಿ ಈ ಮಾತನ್ನ ಬಳಸ್ತಾರೆ. ಮತ್ತೆ ಅಹೋರಾತ್ರ ಅವರೇ ಸಂತೋಷನ ಸರ್, ಅಹೋರಾತ್ರ ಅವರೇ ನನ್ನದೊಂದು ಅಹೋರಾತ್ರ ನನ್ನದೊಂದು ನಿಮ್ಮಲ್ಲಿ ಒಂದು ಪ್ರಶ್ನೆ ಇದೆ, ದ್ವಂದ್ವ ಇದೆ, ಅದನ್ನ ನಾನು ತಳಿಪಡಿಸೋಕೆ ಸುಮಾರು ರಾತ್ರಿ ಹಗಲನ್ನದೇ ನನ್ನ ಕರ್ತವ್ಯದಲ್ಲಿಯೂ ಸಹ ನಿಮ್ಗೆ ಫೋನಿಗೆ ಟ್ರೈ ಮಾಡಿದೀನಿ. ನಾನು ನಿಮ್ಮ ಏನಿದೆ ಕೆಲವೊಂದು ಪುಸ್ತಕಗಳನ್ನ ಓದಿದ್ದೀನಿ, ಅದರಲ್ಲಿ ಗಗನಗೋಚರಿ ವಸುಂಧರ ಅಂದ್ರೆ ಏನು, ನಿಮ್ಮ ಒಂದು ಪುರಾತನವಾದ ಒಂದು ಪುರಾತನದಲ್ಲಿ ನಡೆದ ಒಂದು ರಾಜನ ಅಥವಾ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಏನು ಈ ಶ್ರೀರಾಮನ ಒಂದು ಇದು ಹೇಳಿದ್ದಾರೆ, ಅದನ್ನ ಜನಗಳಿಗೆ ವೈಚಾರಿಕತೆಯಿಂದ ನೀವು ಈಗಿನ ಗೂಗಲ್ ಮ್ಯಾಪ್ ಇಂದ ವ್ಯಕ್ತಿಗತವಾಗಿ ಮಾಡಿರ್ತಕ್ಕಂಥದ್ದು ನನಗೆ ಬಹಳ ಸಂತೋಷ ಆಯ್ತು ಸರ್. ಹಲವಾರು ವಿಡಿಯೋಗಳನ್ನ ನಿಮ್ಮನ್ನ ಅಬ್ಸರ್ವ್ ಮಾಡಿದೀನಿ, ಕೇಳಿದೀನಿ, ಸಂತೋಷ ಪಟ್ಟಿದೀನಿ. ಇವತ್ತು ನಾನು ಏನ್ ಮಾತಾಡ್ಬೇಕಂತಾನೆ ನನಗೆ ಗೊತ್ತಾಗ್ತಿಲ್ಲ ನೀವು ಸಿಕ್ಕಿರೋದು ಅವ್ರ ಹತ್ರ. ಇದರಲ್ಲಿ ನನ್ನದೊಂದು ಚಿಕ್ಕ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈಗ ನಾನು 19 ವರ್ಷಕ್ಕೆ ಇಲಾಖೆಗೆ ಬಂದು ನಾನು ಉದ್ಯೋಗ ನರಸಿ ಬಂದು ಈಗ 12 ವರ್ಷಗಳ ಸರ್ವಿಸ್ ಅನ್ನ ಮುಗಿಸಿದೀನಿ. ಈಗ ಪ್ರೆಸೆಂಟ್ ನನಗೆ 31 ವರ್ಷ. ನಾನು ನಿಮ್ಗೆ ಕೇಳ್ತಕ್ಕಂತ ಪ್ರಶ್ನೆ ಒಂದೇ, ಇದು ನನ್ನ ಬಹಳ ದಿನಗಳಿಂದ ಒಂದು ಕೇಳ್ತಕ್ಕಂತ ಪ್ರಶ್ನೆ ನನಗೇನಂತಂದ್ರೆ, ಈಗ ಸಿಇಟಿ ಅನ್ನ ಬರೆದು ಸಿಇಟಿ ಅಲ್ಲಿ ಪಾಸ್ ಆಗಿ ನಾನು ಎಲ್ಲಾನು ಮುಗಿಸಿದೀನಿ ಅಹೋರಾತ್ರ ಅವರೇ, ಎಲ್ಲಾನು ಮುಗಿಸಿದೀನಿ, ನನ್ನ ಜೀವನದ ಎಲ್ಲ ಘಟ್ಟ ನನಗೆ ಕೈ ತುಂಬ ಸಂಬಳನ ಬರ್ತಿದೆ. ನನ್ನದು ಮಹದಾಸೆ ಮನಸ್ಸಿನಲ್ಲಿ ಏನು ನೋವಿದೆ ಅಂತಂದ್ರೆ, ಶ್ರೀರಾಮಾಯಣ ದರ್ಶನ ಮಹಾಕಾವ್ಯ ಬರೆದಿರೋರು ಯಾರು ಅಂತೇಳಿ ಒಂದು ಪ್ರಶ್ನೆ ಕೇಳ್ತಾರೆ ಕುವೆಂಪು ಅವರು. ಕುವೆಂಪು ಅವರು ಶ್ರೀರಾಮಾಯಣ ದರ್ಶನ ಬರೆದಿದ್ದಾರೆ, ಅದರಲ್ಲಿ ಏನಿದೆ ಅಂತಕ್ಕಂಥದ್ದು ಜನಗಳಿಗೆ ಗೊತ್ತಿಲ್ಲ. ಆಮೇಲೆ ಈಗ ನೀವು ಮೂರ್ಖನ ಮಾತುಗಳು ಬರೆದಿದ್ದೀರಾ, ಶಿವರಾಮ್ ಕಾರಂತ ಅವರು ಮೂಕಜ್ಜಿ ಕನಸುಗಳು ಬರೆದಿದ್ದಾರೆ, ಮೂಕಜ್ಜಿ ಕನಸುಗಳು ಜ್ಞಾನ ಪ್ರಶಸ್ತಿ ಬಂದಿದೆ, ಮೂಕಜ್ಜಿ ಕನಸುಗಳಾಗ ಏನಿದೆ ಗೊತ್ತಿಲ್ಲ ಜನಗಳಿಗೆ. ಎಷ್ಟು ದೊಡ್ಡ ಮಾತು ಹೇಳ್ತಾ ಇದೆಯೋ ಬಂಗಾರು. ಆದ್ರೆ ಈ ಮೂಕಜ್ಜಿಯ ಕನಸುಗಳು ಈ ರೀತಿಯಾದ ಬೆಳವಣಿಗೆ ನಾನು ಓದ್ಬೇಕನ್ನೋದು ನನ್ನ ಚಿಕ್ಕಂದಿನಿಂದಲೂ ಇರೋ ಅಭ್ಯಾಸ. ಈಗ ನನಗೆ ಕೆಲವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನಿನ್ನ ಜ್ಞಾನಕ್ಕೆ ನಿನ್ನ ಇದಕ್ಕೆ ನೀ ಇನ್ನೂ ಟೈಮ್ ಇದೆ, ಇನ್ನೂ ಸಮಯ ಇದೆ, ನೀನು ಉನ್ನತ ಅಧಿಕಾರಿ ಆಗು, ನೀ ಉನ್ನತ ಅಧಿಕಾರಿ ಆಗ್ಬೇಕು. ನಿನ್ನ ಅಹೋರಾತ್ರ ಅಪ್ರೈಸರ್ ಕೂಡ ಆಗಿದ್ದ ಬ್ಯಾಂಕ್ ಅಲ್ಲಿ, ಚಿಕ್ಕ ವಯಸ್ಸಲ್ಲೇ 4ನೇ ವಯಸ್ಸಲ್ಲೇ ತಾತನ ಕೆಳಗೆ ಕೆಲಸ ಮಾಡ್ತಿದ್ದ 4ನೇ ಕ್ಲಾಸಲ್ಲೇ. ಅಪ್ರೈಸರ್ ಅಂದ್ರೆ ಬಂಗಾರ ವರೆ ಹಚ್ಚುವುದು, ಬಂಗಾರದ ಒಂದು ಬೆಲೆ ಕಂಡುಹಿಡಿಯುವುದು ಅಂತ. ನಿನ್ನ ನೋಡಿದಾಗ್ಲೇ ಅನ್ಕೊಂಡೆ ನೀನು IAS ಆಫೀಸರ್ ಆಗ್ಬೇಕು, ಅಷ್ಟೊಂದು ತಲೆ ಇದೆ. ಮತ್ತೆ ಮಾತಿನಲ್ಲಿ ಸ್ಥಿರತೆ ಇದೆ, ದೃಢತೆ ಇದೆ, ದಕ್ಷ ಇದೆ, ನಿನ್ನ ದಕ್ಷ ಇದೀಯ. ಉದಾಸೀನೋ ಗತವ್ಯತಃ ಅನಪೇಕ್ಷ ಶುಚಿರ್ ದಕ್ಷ, ಎಲ್ಲ ಗುಣಗಳು ಇದೆ ನಿನ್ನಲ್ಲಿ, ಒಂದರಲ್ಲಿ ಎಡವಲಿಲ್ಲ ನೀನು, ಮತ್ತೆ ಧೃತಿಗೆಡ್ಲಿಲ್ಲ. ಮೋಹನ್ ಬಾಬು, ನೀನು ಈಗ್ಲೂ ತುಂಬಾ ಎತ್ತರದ ವ್ಯಕ್ತಿ ಆಗ್ತೀಯ. ಇನ್ನು ಇದು ನಮ್ಮಿಬ್ಬರ ಮಾತುಕತೆ ಫೇಸ್ಬುಕ್ ಅಲ್ಲಿ ಬರುತ್ತೆ, ಹಾಗಾಗಿ ನಿನ್ನ ಮಾತುಗಳಿಂದ ಜನಕ್ಕೆ ತುಂಬಾ ಒಳ್ಳೇದಾಗಿದೆ, ಖುಷಿ ಆಗತ್ತೆ. ಮತ್ತೆ ನೀನ್ ನಂಬಿದ್ರೆ ನಂಬುವವರಿಗಾಗಿ ನೀನು ಧ್ಯಾನ ಮಾಡಿದ್ರೆ ನಿನಗೆ ಗೊತ್ತಾಗತ್ತೆ ಯಾಕೆ ನೀನು ಇಷ್ಟು ಸ್ಟ್ರಗಲ್ ಪಟ್ಟೆ. 16ನೇ ವಯಸ್ಸಿಗೆ ನೀನು ಹಿಸ್ಟ್ರಿ ತಿಳ್ಕೊಂಡ್ಬಿಟ್ಟಿದ್ದೆ, ಚಟಪಟ ಚಟಪಟ ಹೇಳ್ತಿದ್ದೆ ನೀನು ಇಂಡಿಯನ್ ಹಿಸ್ಟ್ರಿ ವರ್ಲ್ಡ್ ಹಿಸ್ಟ್ರಿ. ಆದ್ರೂ ನೀನು ಇವತ್ತು ಒಬ್ಬ ಕಾನ್ಸ್ಟೇಬಲ್ ಆಗಿ ಬದುಕಬೇಕಾಗ ಪರಿಸ್ಥಿತಿ ಯಾಕೆ ಬಂತು ಅಂದ್ರೆ, ಗೊತ್ತಾ ನಿನಗೆ, ನೀನು ಹಿಂದಿನ ಜನ್ಮದಲ್ಲಿ IAS ಆಫೀಸರ್ ಆಗಿದ್ದೆ, ಕಲೆಕ್ಟರ್ ಅಂತ ಕರಿತಿದ್ರು ಆ ಕಾಲದಲ್ಲಿ, ಕುದುರೆ ಮೇಲೆ ಹೋಗಿ ಆಳ್ತಿದ್ದೆ ನೀನು ಬ್ರಿಟಿಷ್ ಕಾಲದಲ್ಲಿ. ಆಗ ನಿನಗೆ ಅನೇಕ ನಿಯಮಗಳನ್ನ ಜನರ ಮೇಲೆ ಹೇರ್ಬಾಕಾಗಿ ಬರೋದು, ನೀನು ಪ್ರಾಮಾಣಿಕನೇ ಆಗಿದ್ದೆ, ಆದ್ರೆ ಸರ್ಕಾರದ ಅನೀತಿಗಳನ್ನ ನೀನು ಜನಗಳ ಮೇಲೆ ಹೇರ್ತಿದ್ದೆ. ನೀನ್ ಹೇಳ್ಬೋದು ನನ್ನ ಕರ್ತವ್ಯ ನಾನು ಮಾಡಿದೀನಿ ಅಂತ, ಅಂತ ಕರ್ತವ್ಯ ಮಾಡಬೇಕು ಅಂತೇನಿಲ್ಲ, ಕೆಲಸ ಬಿಡ್ಬೋದಾಗಿತ್ತು. ನಿನ್ ಜಮೀನಿತ್ತು, ನಿನ್ನ ಹತ್ರ 40 ಎಕರೆ ಜಮೀನಿತ್ತು, ಆದ್ರೂ ನೀನು ಸರ್ಕಾರದ ಅಧಿಕಾರಿಯಾಗಿದ್ದೆ, ಗ್ರಾಂಟೆಡ್ ಆಗಿ ತಗೋತಿದ್ದೆ ಜನರ ಒಂದು ಭಯವನ್ನ ನಿನ್ನ ಪದವಿಯಿಂದ. ಆ ಟೈಮಲ್ಲಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರು ಅವರೆಲ್ಲ ಕೂಡ ಕಲೆಕ್ಟರ್ ಆಗಿದ್ರು. ಅದರ ಫಲ ಇವತ್ತು ನಿನಗೆ ಕಾನ್ಸ್ಟೇಬಲ್ ಜಾಗದಲ್ಲಿ ಇದ್ದು, ಎಲ್ಲಾ ಜ್ಞಾನ ಇದ್ದು ಕೂಡ ಕಾನ್ಸ್ಟೇಬಲ್ ಜಾಗದಲ್ಲಿ ಇದ್ದು ಈ ನೋವನ್ನ ಪ್ರತಿದಿನ ಅನುಭವಿಸ್ಬೇಕಾಗಿ ಬರ್ತಾ ಇದೆ. ಪದವಿ ಇಲ್ಲದವರ ದುಃಖ ಏನು, ಪದವಿಯ ಯೋಗ್ಯತೆ ಇಟ್ಕೊಂಡು
ಅನ್ನೋದನ್ನ ನೀನ್ ಅನುಭವಿಸ್ತಾ ಇದೀಯ. ಇದೆಲ್ಲ ದೇವರ ಲೀಲೆ ಕಣ. ಒಂದ್ಸಲ ರಿಯಲೈಸ್ ಆಗಿದೆ ಅಂದ್ರೆ ನೀನ್ ಮತ್ತೆ ಉತ್ತಮ ಪದವಿಗಳಿಗೆ ಹೋಗ್ತೀಯ, ನೀನ್ ತುಂಬಾ ದೊಡ್ಡ ಎತ್ತರಕ್ಕೆ ಹೋಗಿ ನೀನು ರಿಟೈರ್ಡ್ ಆಗ್ತೀಯ. ಹಾಗಂತ ಬಿಟ್ಬಿಡೋಣ, ನಾನು ಬೇರೆ ಕೆಲಸ ಮಾಡೋಣ, ನಿನ್ಗೆ ಯಾವ್ದ್ರಲ್ಲೂ ಆಸಕ್ತಿ ಇಲ್ಲ. ಯಾರಾದ್ರೂ 10 ಕೋಟಿ ಕೊಟ್ಟು ನೀನ್ ಕೆಲಸ ಬಿಡು ಅಂದ್ರೆ ಬಿಡಲ್ಲ ನೀನು. ಯಾಕಂದ್ರೆ ನಿನಗೆ ಅದು ಕಟ್ಟಿ ಹಾಕಿರುವಂತ ಜೈಲೊಳಗಿರೋ ಕೈದಿ ತರ ನೀನ್ ಆಚೆ ಬರಕ್ ಸಾಧ್ಯನೇ ಇಲ್ಲ. ಇವೆಲ್ಲ ಅಗೋಚರವಾದ ಮಾತುಗಳು ಅಂದ್ರೆ ಈ ಅಹೋರಾತ್ರನ ಮಾತುಗಳು ಹುಚ್ಚಿನ ತರ ಕಾಣುತ್ತೆ. ಅದಕ್ಕೆ ಇವನ ಮಾತುಗಳನ್ನ ಮೂರ್ಖನ ಮಾತುಗಳು ಅಂತ ಕರ್ಕೊಂಡ. ಇದನ್ನ ಇವೆಲ್ಲ ನಿನಗೆ ನಿನ್ನ ಅಂತರಾಳಕ್ಕೆ ಅರ್ಥ ಆಗತ್ತೆ. ಮತ್ತೆ ನೀನ್ ಧ್ಯಾನದಲ್ಲಿ ಹೋದ್ರೆ ರೀಇನ್ಕಾರ್ನೇಷನ್ ಅಂತ ಅಂದ್ರೆ ಈ ಬುದ್ಧ ಮಹಾವೀರರು ಬೋಧಿಸತ್ವನ ಕಥೆಗಳು ಅಂತ ಬರುತ್ತೆ. ಬುದ್ಧನ ಹಿಂದಿನ ಜನ್ಮದ ಎಲ್ಲ ಕಥೆಗಳು ಅವನ ಕಣ್ಣು ಮುಂದೆ ಹಾದು ಬಂದವು. ಮಹಾವೀರನಿಗೂ ಅಷ್ಟೆ, ಅನೇಕ ಸಾವಿರಾರು ಜನ್ಮದ ಪ್ರತಿಯೊಂದು ಕಥೆನೂ ಆತನ ಕಣ್ಣು ಮುಂದೆ ಬರುತ್ತೆ ಧ್ಯಾನದಲ್ಲಿ. ಹೀಗೆ ನಿನಗೂ ಬರುತ್ತೆ. ಧ್ಯಾನದ ಕಣ್ಣು ಮುಚ್ಚಿ ವಿಜ್ಞಾನಮಯ ಕೋಶದ ಬಾಗಿಲು ತೆಗೆದುಕೊಳ್ಳುತ್ತೆ. ಮನಸ್ಸಿನ ಬಾಗಿಲು ತೆರೀಬೇಕು ಅಂದ್ರೆ ಕಣ್ಣಿನ ಬಾಗಿಲು ಮುಚ್ಚಬೇಕು. ಅಂದ್ರೆ ಕಣ್ಣಿಗೂ ಮನಸ್ಸಿಗೂ ಒಂದೇ ರೆಪ್ಪೆ, ಅದನ್ನೇ ಕಣ್ರೆಪ್ಪೆ ಮನ್ರೆಪ್ಪೆ ಅಂತಾರೆ. ಇದು ನಿನಗ್ ಗೊತ್ತಾಗತ್ತೆ. ಇದು ಇದರ ದೆಸೆಯಿಂದ ನೀನ್ ಯಾಕೆ ಇವಾಗ ಅನ್ಭವಿಸ್ತಾ ಇದ್ರೆ, ನೀವೆಲ್ಲ ನಿಮ್ಮ ಸುಖಕ್ಕಿಂತ ಹೆಚ್ಚಾಗಿ ಸುಖ ನೋಡ್ಬಿಟ್ಟಿದ್ರಿ ಹಿಂದಿನ ಜನ್ಮದಲ್ಲಿ. ನೀನು ಹೇಳ್ಬೋದು, ನಿನ್ನ ಪತ್ನಿ ಹೇಳ್ಬೋದು, ನಾನೇನ್ ಪಾಪ ಮಾಡಿದೀನಿ ಅಂತ. ಆ ಸುಖನ ಆಯಮ್ಮನೂ ನೋಡ್ಬಿಟ್ಟಿದ್ದಾರೆ. ಇವೆಲ್ಲ ಸುಮ್ ಸುಮ್ನೆ ಅಲ್ಲ. ಇವತ್ತು ಅಹೋರಾತ್ರ ಉದ್ಯೋಗನೇ ಇಲ್ಲ, ಏನೂ ಇಲ್ಲ ಇವನಿಗೆ. 52 ವರ್ಷ ಹಿಂಗೆ ಬದುಕಿದ್ದಾನೆ, ಒಬ್ಬರು ಕೆಳಗೆ ಬದುಕಲಿಲ್ಲ. ಇದೆಲ್ಲ ಏನ್ ಅನ್ಕೊಂಡ್ರೆ ಆಗೋದಿನ? ಒಂಚೂರು ಸಾಲ ಇಲ್ಲ. ಯಾರಾದ್ರೂ ಬೈದ್ರು ಬೇಜಾರಾಗಲ್ಲ, ಹೊಗಳಿದ್ರೆ ಇಷ್ಟ ಆಗಲ್ಲ. ಈ ಗುಣ ತುಂಬಾ ಕಷ್ಟ ಪಡದೆ ಸಿಕ್ಬಿಡ್ತಲ್ಲ, ಸುಖ ಸಿಕ್ತು ನನಗೆ. ಆನಂದ ನೀನ್ ಬೈ, ಇವಾಗ ನನಗೆ ಆನಂದವಾಗಿ ಹಂಗೇ ಇರ್ತೀನಿ, ಮುಖದಲ್ಲಿ ಬದಲಾವಣೆಗಳಾಗಲ್ಲ. ಜೈನ ಒಬ್ರು ಫೋನ್ ಮಾಡಿದ್ರು, ಅಹೋರಾತ್ರ ಅಂತೂ ನಿಮ್ಮಲ್ಲಿ ಆನಂದ ಭಾಷೆ ಕರೀತು. ನನ್ನನ್ನ ಎಷ್ಟೋ ವರ್ಷಗಳ ನಂತರ ಒಬ್ಬ ವ್ಯಕ್ತಿ ಅಹೋರಾತ್ರ ಅಂತ ಕರೀತಿದ್ದಾನೆ, ನನ್ನ ನೆನಪಿಸಿದಾನೆ ಅಂತೇಳಿ ನೀವು ಖುಷಿ ಪಟ್ರೆ. ಆ ಗಳಿಗೆ ನಾನು ಆ ಒಂದು ಕ್ಲಿಪ್ಪಿಂಗ್ ಅನ್ನ ಕೇಳಿದೀನಿ ನಾನು. ಅದು ಹಂಗೆ, ದೇಶನ್ ಬೈದ್ರೆ ಕೋಪ ಬರುತ್ತೆ, ನಿನ್ನ ಬೈದ್ರೆ ಕೋಪ ಬರುತ್ತೆ, ಯಾರಾದ್ರೂ ಮೋಹನ್ ಬಾಬುನ್ ಬೈದ್ರೆ ನನಗೆ ಬೇಜಾರಾಗತ್ತೆ, ಒಂದು ಹೆಣ್ಮಗುನ ಅಂದ್ರೆ ಬೇಜಾರಾಗತ್ತೆ. ಇದನ್ನೇ ಜನ ಕೇಳಿದೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಹೋರಾತ್ರನ ಬೈರು, ಹೆಣ್ಣನಿಂದನೇ ಮಾಡಿದ್ರೆ ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ನೀನೇ ಹೇಳ, ನೀನು ಒಬ್ಬ ಅಧಿಕಾರಿ ಆಗಿದೀಯಪ್ಪಿ, ಇವ್ರ ಮೇಲೆ ನಾನು ಪೊಲೀಸ್ ಕೇಸ್ ಬುಕ್ ಮಾಡಿದ್ರೆ ಮಿನಿಮಮ್ 3 ತಿಂಗಳಿಂದ ಮ್ಯಾಕ್ಸಿಮಮ್ 5 ವರ್ಷದವರೆಗೂ ಜೈಲಾಗತ್ತೆ. ಖಂಡಿತ. ಈ ಸರ್ಕಾರಕ್ಕೂ ಖರ್ಚು, ಇವ್ ಯುವಕರ ಯುವ ವಯಸ್ಸು ವೇಸ್ಟ್ ಆಗ್ಬಿಡುತ್ತೆ. ಪಾಪ ಇಂತ ಅಯ್ಯೋ ಪಾಪ ಅನ್ಕೊಂಡು ಬುದ್ಧನಾಗೋಣ ಅಂತ ಹೋದ್ರೆ ಬುದ್ಧನಾಗುವವನಿಗೆ ದುಃಖ ಕೊಡುವಂತ ಜನ ಇವರು. ಇನ್ನು ಮಂಡ್ಯವರೆಗೂ ಇವರಿಗೆ ಟೈಮ್ ಕೊಟ್ಟು ದಾಖಲೆಗಳೆಲ್ಲ ಕಲೆಕ್ಟ್ ಮಾಡಿ ಮುಂಬೈ ಪೊಲೀಸ್ ಸ್ಟೇಷನ್ ಅಲ್ಲೇ FIR ದಾಖಲೆ ಮಾಡೋಣ ಅಂತ. ಸುಮಾರು ಹಳೇದೊಂದು ಪಾಪ ಕರೋನಾ ಅಂತ, ನಿನ್ ಗೊತ್ತು ಕರೋನಾ ಅಂತ ಎಷ್ಟೋ ಕೇಸುಗಳು ಪೆಂಡಿಂಗ್ ಇದೆ ಅಲ್ಲಪ್ಪ. ಇವರೆಲ್ಲ ಅವ್ರಿಗೆ ಅದ್ರ ಪರಿಣಾಮನೇ ಗೊತ್ತಿಲ್ಲ. ಏನೋ ಬಂಗಾರ ಅಯ್ಯೋ ಅನ್ಸುತ್ತೋ ಇವ್ರನ್ನ ನೋಡಿದ್ರೆ. ಇನ್ನ ನಾನು ಚಿತ್ರದುರ್ಗದನಾಗಿರೋದ್ರಿಂದ ಚಿತ್ರದುರ್ಗದವರು ಒಬ್ರು ಫೋನ್ ಮಾಡಿದ್ರು ತಮ್ಗೆ, ಆ ಕ್ಲಿಪ್ಪಿಂಗ್ ಚೆನ್ನಾಗಿ ಕೇಳಿದೆ. ನಾನು ಹೇಳೋದು ನಿಮ್ಮಲ್ಲಿ ಒಂದೇ ಪ್ರಶ್ನೆ. ನಾನು ಚಿತ್ರದುರ್ಗದಲ್ಲಿ ಕೋಟೆ ಎಲ್ಲ ಬಂದಿದೆ ಕಣೋ, ವೃಕ್ಷ ಸಂಹಾರವನ್ನ ಮಾಡ್ತಾ ಇದಾರೆ, ನೀವೇನೋ ಮಾಡ್ತಾ ಇದೀರ ಅಂತ ನೀವೊಂದು ಕ್ವಶನ್ ಹಾಕಿದ್ರೆ ಅವ್ರಿಗೆ. ಹೌದು ಬಂಗಾರು, ನಾನು ಹೇಳ್ತಾ ಇದ್ದೀನಿ ಅಹೋರಾತ್ರ ಅವರೇ, ಕಣ್ಣಲ್ಲಿ ನೀರು ಬಂದಿದೆ, ಅದು ಬೃಹತ್ ಗಾತ್ರ ಚಿಪ್ಕೋ ಚಳುವಳಿ ಮಾಡಿ ರಕ್ಷಿಸ್ತಕ್ಕಂತ ಕಾಲದಲ್ಲಿ ಈ ದಿನ ಒಂದು ನಿಮ್ಮ ಚಿತ್ರದುರ್ಗಕ್ಕೆ ದೇವರ ಕರ್ಕೊಂಡ್ ಬಂದ್ರು ಇವನ್ನ, ಅವತ್ತು ಕಡಿತಾ ಇರೋ ಮರದ ಹತ್ರ ಕರ್ಕೊಂಡ್ ಬಂದ್ರು ಆಡಿಟೋರಿಯಂ ಎದುರುಗಡೆ, ಹತ್ಕೊಂಡ್ಬಿಟ್ಟೆ ನಿಲ್ಲಿಸ್ಬಿಟ್ಟೆ ಆ ಕೆಲ್ಸನ. ಆದ್ರೆ ಆ ಕಲೆಕ್ಟ್ರೆ ಮಾಡಿಸ್ತಾರೆ, ಚಿತ್ರದುರ್ಗದವರು ಬಂದು ಕಾಲರ್ ಹಿಡ್ಕೊಳಕ್ ಬಂದ್ರು ಕೆಲವರು. ಏಯ್, ನಾವು ಎಷ್ಟು ಕಷ್ಟಪಟ್ಟಿದೀವಿ ರೋಡ್ ವೈಡ್ ಮಾಡಕ್ಕೆ, ವೈಡ್ ಮಾಡೋ ರೋಡ್ಗೆ ಬಿಸಿಲಲ್ಲಿ ನಿಂತ್ಕೊಳಕು ಆಗದಷ್ಟು ನೆರಳು ಕೊಟ್ಟಿರೋ ಮರಗಳನ್ನ ಕಟ್ ಮಾಡಿಸ್ತಾ ಇದ್ರಲ್ಲ, ಆ ಚಿತ್ರದುರ್ಗದ ಮರಗಳು ಮದಕರಿ ನಾಯಕನನ್ನು ನೋಡಿರುವಂತ ಮರಗಳು. ಮದಕರಿ ನಾಯಕನಿಗೆ ನೆರಳು ಕೊಟ್ಟ ಮರಗಳು, ರಾಜವೀರರಿಗೆಲ್ಲ ಸೇವೆ ಮಾಡಿದ ಮರಗಳನ್ನ ನಿಷ್ಕಾರುಣ್ಯವಾಗಿ ಕಡ್ದು ಬಿಟ್ರಲ್ಲೋ. ಆದ್ರೂ ಅಹೋರಾತ್ರ ಹೇಳ್ದ, ಓಕೆ ರೋಡ್ ವೈಂಡಿಂಗ್ ಮಾಡ್ಕೊಳ್ಳಿ, ಇವಾಗ 1 ಕೋಟಿ ರೂಪಾಯಿಗೆ ಒಂದು ಮಿಷಿನ್ ಬರುತ್ತೆ, ರೀಪ್ಲೇಸ್ ಮಾಡಿ, ಸ್ವಲ್ಪ ದೂರದಲ್ಲಿ ನಡಿ.
ಅವರತ್ರ ಅವ್ರೆ ಅದಕ್ಕೆ ಉದಾಹರಣೆ ಅಂತಂದ್ರೆ, ನೀವು ಹೊಸಪೇಟೆ ರೋಡ್ NH13 PNC ಕಾಂಟ್ರಾಕ್ಟ್ ಅವ್ರು ಮಾಡ್ತಾ ಇದಾರೆ, ಬೇವಿನ ನಿಮ್ಮ ನಿಮ್ಮ ಟೆಕ್ನಾಲಜಿಯನ್ನ ಬಳಸಿ ಆ ಮರಗಳನ್ನ ಸಂರಕ್ಷಿಸಿ ರಸ್ತೆ ಬದಿಯ ಪಕ್ಕದ ಏನು ಜಾಗ ಇರುತ್ತೆ ಅಲ್ಲಿ ಉಣಿಸಿ ಪೋಷಿಸಿದರೆ, ನಾನು ಖಂಡಿತ ನಾನು ದೂರದೃಷ್ಟಿಯಲ್ಲಿ ನೋಡಿದ್ದೇನೆ. ಲೆಕ್ಕಾಚಾರಕ್ಕೂ ಕೂತ್ಕೊಳ್ಳೋಣ, ಮರ ಶಿಫ್ಟ್ ಮಾಡೋದ್ 1 ಕೋಟಿ ರೂಪಾಯಿ ಯಾಕೆ ವೇಸ್ಟ್ ಅಂತ ಕೆಲವರು ಜನ ಕೇಳ್ಬೋದು. ಇಲ್ಲ, ಸರ್ಕಾರ ಒಂದು ಮರದ ಕಡಿತಕ್ಕೆ 10 ಗಿಡ ಅಥವಾ 100 ಗಿಡ ನೆಡೋ ಕಾರ್ಯಕ್ರಮ ಇಟ್ಕೊಂಡಿದೆ. ಆ ಒಂದು ಮರದ ಖರ್ಚಿಗೆ 100 ಗಿಡದ ಬೆಳವಣಿಗೆಗೆ ಇಷ್ಟು ಇಷ್ಟು ಇಂತಿಷ್ಟು ಅಂತ ಖರ್ಚು ಕೊಡ್ತಾ ಇದೆ. ಆ ಹಣ ಕೂಡ ಉಳಿತಾಯ ಆಗತ್ತೆ, ಅದರ 1/10 ಭಾಗದಲ್ಲಿ ಈ ಮಿಷಿನ್ ಆಗೋಗುತ್ತೆ. ಹೌದು ಹೌದು, ಅವ್ರ ಹತ್ರ ಇದು ನೀವ್ ಹೇಳಿದ್ ಯಾವ ತರ ಇದೆ ಅಂದ್ರೆ, ತಂಬಾಕನ್ನ ಸೇವಿಸಿ ತಂಬಾಕ ವ್ಯಸನವನ್ನ ಮಾದಕ ವ್ಯಸನವನ್ನ NGO ಸ್ಥಾಪಿಸಿದಂಗ ಆಯ್ತು. ಇದು ಇವಾಗ ನೋಡಪ್ಪ, ಒಬ್ಬ ಮಿನಿಸ್ಟರ್ ಇರ್ತಾನೆ ಅಂತ ಇಟ್ಕೋ, ಅವನಿಗೆ ಮರ ಕಡಿಯೋದ್ರಿಂದ ಸಂತೋಷ ಸಿಗತ್ತೆ ಅಂತ ಇಟ್ಕೋ, ಅಥವಾ ಅನೇಕರಿಗೆ ಅದರಿಂದ ಭ್ರಷ್ಟತೆ ಸಿಗತ್ತೆ ಅಂತ ಇಟ್ಕೋ, ಅವರೆಲ್ಲ ಮರಗಳನ್ನ ಕಡ್ದು 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 ಪೇಪರ್ ಮಾಡಿ ನೋಟುಗಳು ಮಾಡಿ ಮನೇಲಿ ಇಟ್ಕೋತಾರೆ ಅಂತ ಇಟ್ಕೋ. ಕಡೆಗೆ ಉಸಿರು ಕಟ್ಟಿ ಸಾಯ್ತಾ ಇದೆ ಕೊರೋನಾ ಇಂದ, ಭೂತಾನಿಗಿಲ್ಲದ ಭೂತ ನಮ್ಮ ದೇಶಕ್ಕೆ ಬಂದಿದೆ. ನಿಜ ಹೇಳ್ತಾ ಇದೀನಿ ಮೋಹನ್ ಬಾಬು, ಈ ಸರ್ಕಾರ ಗೊತ್ತಿಲ್ಲದೆ ತೆಗೆದುಕೊಂಡಿದೆಯೋ ಗೊತ್ತಿದ್ದು ತೆಗೆದುಕೊಂಡಿದೆಯೋ ಒಂದು ನಿರ್ಧಾರ ತಗೊಳ್ತು. ಏನಂದ್ರೆ ಬಡವರಿಗೆ ಫ್ರೀ ಗ್ಯಾಸ್ ಅಂತ ಹಳ್ಳಿಲಿ, ಅದು ಮಾಡಿದ್ದು ಅವ್ರಿಗೆ ಗೊತ್ತಿಲ್ಲ. ಅದ್ರ ಪರಿಣಾಮ ಏನಾಯ್ತು ಅಂದ್ರೆ ಕಾಡು ಕಡಿಯೋದು ನಿಂತೋಯ್ತು. ನಾವು ಚಿಕ್ಕವರಿದ್ದಾಗ್ಲೂ ನೋಡ್ಲಿಲ್ಲ ಅಷ್ಟು ದಟ್ಟವಾದ ಕಾಡು ನಮ್ಮ ಊರುಗಳಲ್ಲಿ ಬೆಳೀತು. ಆ ಕಾಡಿನಿಂದ ಇವತ್ತು ನಮ್ಮನ್ನ ಕರೋನಾದಿಂದ ಕಾಪಾಡ್ತಾ ಇದೆ. ಈ ಊರುಗಳಲ್ಲಿ ಮರಗಳನ್ನ ಮಾರಣ ಹೋಮದಿಂದ ಕರೋನಾ ನಮ್ಮನ್ನ ಕಾಡ್ತಾ ಇದೆ. ಆ ಕಾಡುಗಳಿಂದ ಕಾಪಾಡಿದೆ ಕರೋನಾ. ಅದಿಲ್ಲ ಅಂದಿದ್ರೆ ಇವತ್ತು ನಮ್ಮಲ್ಲಿ 1000 ಸಂಖ್ಯೆಯಲ್ಲಿ ಜನ ಸಾಯ್ತಾ ಇದ್ರು. ಇದನ್ನ ನಾವು ಮಾಡ್ಬೇಕು. ಇವರೆಲ್ಲ ಕೂಡಿಟ್ಟ ನೋಟುಗಳು ಉಸಿರು ಕೊಡತ್ತೇನೋ ಹೇಳೋ, ಮಾಡ್ಬಿಡೋಣ, ನಾನು ಶುರು ಮಾಡ್ತೀನಿ ನಿಮ್ ಜೊತೆ, ಧ್ವಂಸ ಮಾಡೋಣ. ಇವರೆಲ್ಲ ಕೂಡಿಟ್ಟ ನೋಟುಗಳು ನಮಗೆ ಉಸಿರು ಕೊಡತ್ತಾ ಹೇಳೋ. ಹಣ ಯಾವತ್ತು ಉಪಯೋಗಕ್ಕೆ ಬರಲ್ಲ, ಕಾಗದ ಪತ್ರಕ್ಕೆ ಸಮಾನ ಅಂತ ಹೇಳಿದರೆ ನೋಡಿ, ನಮ್ಮಿಬ್ಬರ ಮಾತನ್ನ ಕರ್ನಾಟಕ ಎಲ್ಲ ಕೇಳ್ತಾ ಇದೆ, ಮನವಿ ಮಾಡ್ಕೋತಾ ಇದ್ದೀನಿ. ನಾವು ಒಂದು ಮರ ಒಂದು ದಿವಸಕ್ಕೆ 4 ಕೋಟಿ ರೂಪಾಯಿ ಆಗುವಷ್ಟು ಆಕ್ಸಿಜನ್ ಕೊಡುತ್ತೆ. ಈ ಆಕ್ಸಿಜನ್ ನಾವೇನ ಸಿಲಿಂಡರ್ಗೆ ಹಾಕಿ, ಒಂದು ಮರದ ಆಕ್ಸಿಜನ್ ಸಿಲಿಂಡರ್ಗೆ ಹಾಕಿ ಅಮೆರಿಕಾ ಮುಂತಾದ ಕಂಟ್ರಿಗಳಿಗೆ ಎಕ್ಸ್ಪೋರ್ಟ್ ಮಾಡಿದ್ರೆ ಒಂದು ದಿವಸಕ್ಕೆ 4 ಕೋಟಿ ರೂಪಾಯಿ ಆಕ್ಸಿಜನ್ ಬಿಡ್ತಾ ಇದೆ ಒಂದು ಮರ. ಎಷ್ಟು ನಷ್ಟ ನೋಡಪ್ಪ, ಈ ಮರ ಕಡ್ದು ಬಿಡ್ತಾ ಇದಾರೆ. ಹೌದು ಹೌದು ಹೌದು, ಇದನ್ನ ನಾವು ಸರ್ ನಾನು ಹೇಳೋದಿಷ್ಟೇ ಅಹೋರಾತ್ರ ಅವರೇ, ನೀವು ಯಾಕೆ ಇದನ್ನ ಒಂದು ಲಿಟಿಗೇಷನ್ ಆಗಿ ತಗೊಂಡು ಸರ್ಕಾರದ ಇಲ್ಲ ಇಲ್ಲ, ನನಗೆ ಸರ್ಕಾರ ನನಗೆ ಜನಕ್ಕಿಂತ ದೊಡ್ಡವರು ಯಾರು ಕಾಣ್ತಾ ಇಲ್ಲ ಬಂಗಾರು. ಸರ್ಕಾರ ಜನರ ಕೆಳ ಕೆಲಸ ಮಾಡ್ತಾ ಇದೆ, ಹೈಕೋರ್ಟ್ ಜನರ ಕೆಳ ಕೆಲಸ ಮಾಡ್ತಾ ಇದೆ, ಸುಪ್ರೀಂ ಕೋರ್ಟ್ ಜನರ ಕೆಳ ಕೆಲಸ. ಜನರಿಗಿಂತ ಮೂಲ ಎನ್ನುವುದು ಏನಾದ್ರು ಇದ್ರೆ ಆ ಪರಿಸರ ದೇವರು ಮರ. ಮರಗಳ ಮುಂದೆ ಹೋಗಿ ಹೇಳ್ಕೋ ಅಹೋರಾತ್ರ ಅಂದ್ರೆ ಬೇಕಾದ್ರೆ ಹೇಳ್ಕೋತೀನಿ, ನಾಯಿಗಳ ಮುಂದೆ ಹೇಳ್ಕೋ ಅಂದ್ರೆ ಹೇಳ್ಕೋತೀನಿ, ಪ್ರಾಣಿಗಳ ಮುಂದೆ ಹೇಳ್ಕೋತೀನಿ. ಯಾಕಂದ್ರೆ ಪರಿಸರಮ್ಮ, ನಿಮ್ಮೂರ್ನ ಚಂದವಳ್ಳಿಯ ಕೆರೆ ಮುಂದೆ ಹೇಳ್ಕೋ ಅಂದ್ರೆ ಹೇಳ್ಕೋತೀನಿ, ಆ ಅಮ್ಮ ಮನ್ಸು ಮಾಡಿದ್ರೆ ಉಕ್ಕಿ ಹರಿದು ಬಿಡ್ತಾಳೆ. ಇವು ಬಂಗಾರು. ಇನ್ನೊಂದು, ಚಿತ್ರದುರ್ಗದಲ್ಲಿರೋದ್ರಿಂದ ಒಂದು ಪ್ರಶ್ನೆ. ಚಿತ್ರದುರ್ಗದಲ್ಲಿ ಕೆಲವರು ಹೆಣ್ಣು ನಿಂದಕರು ಬಚ್ಚಿಟ್ಕೊಂಡಿದ್ದಾರೆ. ಅಂದ್ರೆ ಅವ್ರ ಬಗ್ಗೆ ನಾವು ಹೆಣ್ಣು ನಿಂದನೆ ಮಾಡೋರಿಗೆ ಅಮ್ಮ ಅಕ್ಕ ವಿಕೃತ ಕಾಮ ಎಲ್ಲಾ ಮಾಡ್ತಾ ಇದಾರೆ ಅಂದ್ರೆ ಆ ಭಾಷೆ ನೀನ್ ಕೇಳಕಾಲ, ಬೇಕಾದ್ರೆ ಸ್ಕ್ರೀನ್ ಶಾಟ್ ಹಾಕ್ತೀನಿ. ಅವ್ರಿಗೆ ನಾವು ಬಳಸ್ತಾ ಇರೋದು ಒಂದೇ ಪದ, ಹೆಣ್ಣು ನಿಂದಕ ಅಂತ ಒಂದು ಅಪ್ರಶಸ್ತಿಯ ಗೌರವ ಘೋಷಿಸ್ತಾ ಇದೀವಿ. ಅವನು ಏನಾದ್ರೂ ಬೈಲಿ, ಎಂತ ವಿಕೃತ ಬೈಲಿ, ಅವನನ್ನ ನಾವು ಅನ್ನೋದೊಂದೇ ಮಾತೆ, ಗಾಂಧಿ ತೀರಿ ಹೆಣ್ಣು ನಿಂದಕ ಅಂತ, ಕ್ವಿಟ್ ಇಂಡಿಯಾ ಅಂತ, ನೀನು ಹೆಣ್ಣ ನಿಂದಕ ಅಂತ ಇದೀವಿ. ಅದಕ್ಕೆ ಚಿತ್ರದುರ್ಗದ ಒಬ್ಬ ವಿಕೃತ ಮನುಷ್ಯ, ನಾನು ಕೂಡ ಹೆಣ್ಣ ನಿಂದಕ, ನನ್ನನ್ನು ಅನ್ನಿ, ನಾನು ವಿಕೃತ ಕಾಮಿ ಅಂತ ಎಗರಾಡ್ತಾ ಇದ್ದಾನೆ. ಅಂದ್ರೆ ಜೀತೋಡಿ ಮಾಡೋದು. ಅಂತವ್ರಿಗೆ ಏನ್ ಶಿಕ್ಷೆ ಇದೆಯೋ, ಎಲ್ಲರಿಗೂ ಒಂದೇ ತರದ ಶಿಕ್ಷೆ, ಕಾನೂನಾತ್ಮಕವಾಗಿ ಮತ್ತು ವ್ಯಕ್ತಿಗತವಾಗಿ. ಅವನು ಕಾನೂನು, ಅವನು ಮಾನಸಿಕವಾಗಿ ಮನುಷ್ಯತ್ವ ಅನ್ನೋದೊಂದಿದ್ರೆ ಅವನು ತಾಯಿನೂ ಸಮೇತ ನಿಂದನೆ ಮಾಡಬಾರ್ದು. ಅವನು ಅಷ್ಟು ನಿಂದನೆ ಮಾಡ್ತಾನೆ ಅಂತಕ್ಕಂತಂದ್ರೆ ಅವನ ಅಕ್ಕರನ್ನ ತಂಗಿನ ತಾಯಿನ ಸಮೇತ ಮನೆಯಲ್ಲಿ ನಿಂದನೆ ಮಾಡೇ ಮಾಡಿರ್ತಾನೆ. ಓಕೆ, ಇವಾಗ ನಿಮ್ಮ ಇವನು ಅಹೋರಾತ್ರ ಇರೋದು ಮುಂಬೈಯಲ್ಲಿ, ಮುಂಬೈ ಪೊಲೀಸ್ ಸ್ಟೇಷನ್ ಅಲ್ಲಿ ದಾಖಲೆ ಮಾಡ್ತಾ ಇದೀನಿ. ಪಾಪ ಮುಂಬೈ ಪೊಲೀಸ್ಗೆ ಟೆಕ್ನಿಕಲ್ ಇಶ್ಯೂ ಏನು ಅಂದ್ರೆ ಅವ್ರಿಗೆ ಹೆಣ್ಣು ನಿಂದನೆ ಕನ್ನಡದಲ್ಲಿ ಇರೋದ್ರಿಂದ ಅವರು ಓದಿಸ್ಕೊಳ್ಳೋದಕ್ಕೆ ಟೈಮ್ ಹಿಡಿಯತ್ತೆ. ನನ್ನನ್ ಕೇಳಿದ್ರೆ ಸರ್ ಅದ್ರ ಆ ಭಾಷೆ ನನ್ನ ಬಾಯಲ್ಲಿ ಬರೋದಿಲ್ಲ ಅಂತ ಹೇಳ್ತೀನಿ, ಅವರಿಗೆ ಸ್ವಲ್ಪ ಇದು ಆಗತ್ತೆ. ಇವಾಗ ಇವನ್ ಇಲ್ಲಿದ್ದುಕೊಂಡು
ಚಿತ್ರದುರ್ಗ ಅಥವಾ ದಾವಣಗೆರೆಯಲ್ಲಿ ಇರೋ ಒಬ್ಬ ಹುಡುಗ ಅಯ್ಯೋ 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 ರಾಜ ಅನ್ಬೋದು. ನೀನು ನಿನ್ ಲೈಫ್ ಅಲ್ಲಿ ಕೇಳಿರಲ್ಲ ಅಷ್ಟೊಂದು ವಿಕೃತ ಹೆಣ್ಣನಿಂದನೆ. ಒಂದು ಪೋಸ್ಟಲ್ ಹಾಕಿ, ಒಂದು ಪೋಸ್ಟಲ್ ಅಲ್ಲಿ ಎಲ್ಲ ಆಫೀಸಿಗೆ ಎಸ್ ಪಿ ಆಫೀಸ್ ಇದೆಯಲ್ಲ ಈಗ ಚಿತ್ರದುರ್ಗ. ನಾನು ಪ್ರತಿ ಪೋಸ್ಟ್ ನ ಬೆಂಗಳೂರ್ ಸಿಟಿ ಪೊಲೀಸ್ ಗೆ ಟ್ಯಾಗ್ ಮಾಡ್ತಾ ಇದೀನಿ, ಯಾಕಂದ್ರೆ ಫೇಸ್ಬುಕ್ ಅಲ್ಲಿ ಇರೋದು ಅದೊಂದೇ ನೋಡಿದೀನಿ. ಅದು ಅವ್ರು ಗಮನಿಸ್ತಾ ಇಲ್ಲ. ಬಾಂಬೆಲಿ ಏನಾಗುತ್ತೆ ಅಂದ್ರೆ ಬೆಳಗ್ಗೆ ಟ್ಯಾಗ್ ಮಾಡಿದ್ರೆ ಮಧ್ಯಾಹ್ನಕ್ಕೆ ಫೋನ್ ಮಾಡಿ ಇದು ಸಾಲ್ವ್ ಮಾಡಿದೀವಿ ಅಂತ ಹೇಳ್ತಾರೆ ಪಾಪ. ನಂಗ್ ಇದುವರೆಗೂ ಅವ್ರ ಕಡೆಯಿಂದ ಒಂದು ಗಮನ ಬರ್ಲಿಲ್ಲ. ಮತ್ತೆ ಒಂದ್ ವೇಳೆ ಇವಾಗ ದಾವಣಗೆರೆಯಲ್ಲಿರೋ ಹುಡುಗರು ಇವು ದಾವಣಗೆರೆಯಲ್ಲಿ ಅವನು ಅಶೋಕ್ ಕಿಚ್ಚ ಅನ್ನೋನು ತುಂಬಾ ವಿಕೃತ ಹೆಣ್ಣಿಂದನೆ ಮಾಡಿದಾನೆ, ಪೊಲೀಸ್ಗೆ ಚಾಲೆಂಜ್ ಮಾಡ್ಬಿಟ್ಟಿದಾನೆ. ಇನ್ನೊಬ್ಬ ಐ ಎ ಎಸ್ ಆಫೀಸರ್ನೇ ನನ್ ಜೈಲ್ಗೆ ಹೋದ್ರೆ ಕ್ರಿಸ್ಟಫರ್ ಅನ್ನೋನು, ಕ್ರಿಸ್ಟಫರ್ ಚಕ್ರವರ್ತಿ ಅನ್ನೋನು ಯಾರೋ ಯಾವ್ದೋ ಪಬ್ಲಿಕ್ ಗೌರ್ಮೆಂಟ್ ಸೈಬರ್ ಕೆಲಸ ಮಾಡ್ತೀನಿ ಅಂತ ಹೇಳ್ಕೋತಾನೆ. ಅವನ್ ಹೇಳ್ತಾನೆ ನನ್ನನ್ನ ಜೈಲ್ಗೆ ಹಾಕಿದ್ರೆ ಜೈಲಲ್ಲಿ ದೇವತೆ ಮಹಿಳೆ ಮಹಿಳೆ ಐ ಪಿ ಎಸ್ ಅನ್ನ ಓಪನ್ ಆಗಿ ಸ್ಕ್ರೀನ್ ಶಾಟ್ ಇದೆ. ಅವನು ನಂಗೆ ಅವರೇ ಬೇಕು ಅಂತಾನೆ. ಅಹೋರಾತ್ರ ಅವರೇ, ನೀವು ಒಂದು ಕೆಲಸ ಮಾಡಿ, ನಾನು ತಿಳಿದ ಮಟ್ಟಿಗೆ ನಮ್ಮ ಏನು ಈ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ರಕ್ಷಣಾಧಿಕಾರಿಗಳು ಏನಿದ್ದಾರೆ ಇವರು ಬಹಳ ಅತ್ಯುತ್ತಮವಾದ ಕಾರ್ಯನಿರ್ವಹಿಸ್ತಾರೆ. ನಮ್ಮಲ್ಲಿ ರಾಧಿಕಾ ಅಂತ ಹೇಳಿ ಒಬ್ಬ ಹೆಣ್ಣು ಮಗಳು ಎಸ್ ಪಿ ಇದ್ದಾರೆ. ತುಂಬಾ ಖುಷಿ ಆಗುತ್ತೆ ನನಗೆ ಇವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಗೌರವ. ಆದ್ರೆ ನಾ ಹೇಳುದು ಇವನು ಮುಂಬೈಯಿಂದ ಬಂದು ಅಲ್ಲಿ ಹಾಕ್ಬೇಕಾ, ಅಲ್ಲಿರೋ ಹುಡುಗರೇ ಇಂಟ್ರೆಸ್ಟ್ ತಗೊಂಡು ಹಾಕ್ಬೋದಾ ಕೇಸ್? ನೀವು ಮುಂಬೈಯಿಂದ ಬರೋ ಅವಶ್ಯಕತೆ ಇಲ್ಲ. ನೀವು ಲೆಟರ್ ರೈಟಿಂಗ್ ಮಾಡಿ, ಯಾವ ಒಂದು ಕನ್ಸಲ್ಟ್ ಜಿಲ್ಲೆಯಲ್ಲಿ ಇದಾನೆ ಆ ಜಿಲ್ಲಾ ರಕ್ಷಣಾಧಿಕಾರಿಯವರಿಗೆ ಲೆಟರ್ರೈಟಿಂಗ್ ಮಾಡಿ, ಅಂದ್ರೆ ಇಮೇಲ್ ಅಲ್ಲಾದ್ರೂ ಮಾಡಿ, ಪೋಸ್ಟ್ ಅಲ್ಲಾದ್ರೂ ಮಾಡಿ, ಮಾಡಿದ್ರೆ ಅವರು ಖಂಡಿತ ಓದ್ತಾರೆ. ಅವ್ರ ಅಡ್ರೆಸ್ಸಿಂಗ್ ಅಲ್ಲಿ ಬಂದ ಪ್ರತಿ ಒಂದು ಲೆಟರ್ ಅನ್ನ ಓದ್ತಾರೆ. ನಮ್ಮ ಮೇಡಮ್ ಅಂದ್ರೆ ರಾಧಿಕಾ ಮೇಡಮ್ ಅಂತ ಎಸ್ ಪಿ ಇದಾರೆ, ತುಂಬಾ ಒಳ್ಳೆ ಇದು. ಮತ್ತೆ ಸ್ತ್ರೀ ಗೌರವ ಅತ್ಯುನ್ನತ. ನಿಮ್ಮ ಏನು ಪರಿಸರವಾದಿ ಚಿತ್ರದುರ್ಗದಲ್ಲಿದ್ದಾರೆ, ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾರೆ ರಾಧಿಕಾ ಮೇಡಮ್. ರಾಧಿಕಾ ಮೇಡಮ್ ಎಸ್ ಪಿ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಓಕೆ ಪಿ, ಬಹಳ ಬಹಳ ಒಳ್ಳೆ ವ್ಯಕ್ತಿತ್ವ ಉಳ್ಳವರು ಮೇಡಮ್ ಅವರು. ಎಲ್ಲಾ ದಾಖಲೆಗಳನ್ನ ಕೊಟ್ಟು ಅಡ್ರೆಸ್ಸಿಂಗ್ ಮಾಡಿ ಲೆಟರ್ ಹಾಕಿ ಖಂಡಿತವಾಗಿ ಕನ್ಸಲ್ಟೇಷನ್ ಅವನು ಯಾವ ವ್ಯಾಪ್ತಿಯಲ್ಲಿ ಇದಾನೆ ಕನ್ಸಲ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಹೇಳಿ, ಯು ವಿಲ್ ಬಿ ಮಸ್ಟ್ ಬಿ ಪನಿಷಬಲ್. ಹೌದಾ? ಓಕೆ, ಖಂಡಿತವಾಗಿ ಪನಿಷಬಲ್ ಮಾಡ್ತೀವಿ. ನಮ್ಮಿಬ್ಬರ ಒಂದು ಆಡಿಯೋ ಇದೆಯಲ್ಲ ಪಿ, ಇದು ಹಿಸ್ಟಾರಿಕ್ ಆಗುತ್ತೆ. ತುಂಬಾ ಚೆನ್ನಾಗಿ ಮಾತಾಡಿದ್ಯಾ, ಇದನ್ನ ಫೇಸ್ಬುಕ್ ಅಲ್ಲಿ ಹಾಕ್ತಾ ಇದೀನಿ ಪಿ. ಅಲ್ಲ, ನೀವು ಹಾಕಿ ಅವ್ರತ್ರ ನಾನು ಎರಡು ಒಂದು ಕ್ವಶನ್ ಕೇಳತ್ತ ಇದಿತ್ತು. ಏನಿಲ್ಲ, ಈಗ ನೀವು ಕೆಲವೊಂದು ಕೇಳಿದೀನಿ ವಿಡಿಯೋ. ನನ್ನ ಹೆಂಡತಿಗೆ ಪ್ರೆಗ್ನೆಂಟ್ ಇದ್ಲು, ನನ್ನ ಮಗು 3 ತಿಂಗಳಲ್ಲೇನೆ ಇದಾಗೋದಿತ್ತು, ಆಲೆ ಅಪಾಶನ್ ಆಗೋದಿತ್ತು. ಅದನ್ನ ತಡೆ ಹಿಡಿದು ನಿಲ್ಲಿಸಿ ನನ್ನ ಹೋಪ್ ಮೇಲೆ ನಾನು ಕಾಪಾಡ್ಕೊಂಡು ಬಂದೆ. 8 ತಿಂಗಳ ಆದ ನಂತರ ನನ್ನ ಹೆಂಡತಿಗೆ ವಾಟರ್ ಡಿಶ್ ಆಗೋ ಸಂಭವ ಆಗಿ ಅಡ್ಮಿಟ್ ಆಗಿ ನಾವು ಪ್ರೀ ಮೆಚುರಿಟಿ ಡೆಲಿವರಿ ಆಯ್ತು. ನಾರ್ಮಲ್, ನಾವು ಗಂಡು ಮಗು ಆಯ್ತು ಸಂತಾನ. ನಾರ್ಮಲಿ ನಾರ್ಮಲಿ ಆಗ್ಲಿಲ್ಲ, ಅವರು ಸಿಜರಿನೇ ಮಾಡಿದ್ದು. ಇದು ನಾರ್ಮಲಿ ಅಂತ ನಾವು ನಿಮ್ಮನ್ನ ಅಭಿಮಾನಿಯನ್ನ ಗೌರವಿಸ್ತೀವಿ. ನಾವು ನಾರ್ಮಲಿ ಮಾಡ್ಬೇಕಂತ ತುಂಬಾ ಪ್ರಯತ್ನ ಪಡ್ತಿದ್ದೆ, ಬಟ್ ಇದಾಯ್ತು. ಇದಕ್ಕೆ ಉದಾಹರಣೆ, ನನಗೆ ಕನಸಿನೆಲ್ಲ ಹಾವು ಬರ್ತದೆ. ಎಷ್ಟು ಹಾವು ಬರ್ತದೆ ಅಂತಂದ್ರೆ ಅದಕ್ಕೆ ಇದೆಲ್ಲ ಆಗಿರೋದು. ಆಕ್ಚುಲಿ ಇದು ನಾ ಹೇಳಿದ್ನಲ್ಲ, ನಿನ್ನೆ ಹಿಂದಿನ ಜನ್ಮದಲ್ಲಿ 40 ಎಕರೆ ಜಮೀನ್ ಇತ್ತು ಅಂತ ಹೇಳಿದ್ನಲ್ಲ, ಅಲ್ಲಿ ನೀನು ಗೊತ್ತಿಲ್ಲದೆ ಅಜ್ಞಾನದಿಂದ ಹಾವುಗಳನ್ನೆಲ್ಲ ಜಾಗ ಖಾಲಿ ಮಾಡಿಸಿ ಆ ಜಮೀನ ಕಬ್ಜೆ ಮಾಡಿಕೊಂಡೆ. ಅದರ ಪರಿಣಾಮ ಅದಕ್ಕೆ ನೀವು ಕುಕ್ಕೆ. ನಾನು ಆ ಉದ್ದೇಶಕ್ಕೋಸ್ಕರ ನಿಮ್ಮ ಎಲ್ಲ ಕ್ಲಿಪ್ಪಿಂಗ್ ಅನ್ನ ಕೇಳಿ ನಾನು ಅರಳಿ ಮರ್ತಾ ಇರ್ತಕ್ಕಂತ, ನಮ್ಮ ಠಾಣೆ ಅರಳಿ ಮರ್ತಾ ಇರ್ತಕ್ಕಂತ ನಾಗ ದೇವತೆ ಏನು ಪೂಜೆ ಮಾಡ್ತಾರೆ ಅವರನ್ನ, ಅಲ್ಲಿ ಎಲ್ಲ ಪ್ರತಿಯೊಂದು ಇವು ಏನು ಎಲ್ಲಾ ಊರ್ನವರೆಲ್ಲ ಬಂದ್ಬಿಟ್ಟು ಇವೇನು ಫೋಟೋಗಳೆಲ್ಲ ದೇವ್ರ ಫೋಟೋ ಎಲ್ಲ ಒಡೆದೋಗಿರ್ತದಲ್ಲ, ಅವನ್ನೆಲ್ಲ ಹಾಕಿರಲ್ಲಿ ನನ್ನ ಮನಸ್ಸು ಸಾಕು ಇಷ್ಟ ಆಗ್ಲಿಲ್ಲ. ಸಾಫ್ ಮಾಡಿಸಿ ನಿಮ್ಗೆ ಎರಡನೇ ಮಗು ತುಂಬಾ. ಅದಕ್ಕೆ ನಾನೇನ್ ಮಾಡ್ದೆ ಅಂದ್ರೆ ಅವನ್ನೆಲ್ಲ ಕ್ಲೀನ್ ಮಾಡಿ ಅಪ್ಪ ಅಂತದೇನಾದ್ರೂ ನನಗೆ ನಾಗದೋಷ ಅಥವಾ ಇನ್ನೊಂದು ದೋಷ ಇದ್ರೆ ಕ್ಲಿಯರ್ ಮಾಡಪ್ಪ ಅಂತೇಳಿ ಅವು ಫೋಟೋಗಳನ್ನೆಲ್ಲ ಒಂದು ಗಂಟು ಕಟ್ಟಿಟ್ಟು ಹೊರಗಡೆ ಬಿಸಾಕಿ ಶುಚಿ ಮಾಡಿ 4 ವಾರಗಳನ್ನು ಸಂಪೂರ್ಣವಾಗಿ ಆಗಸ್ಟ್ ತಿಂಗಳಲ್ಲಿ ಶ್ರಾವಣದಲ್ಲಿ ನಾನು ದೇವರಿಗೆ ಆರಾಧನೆ ಮಾಡಿದೆ. ಆದ್ರ ಪ್ರತಿಫಲ ಏನು, ಸೆಪ್ಟೆಂಬರ್ ತಿಂಗಳಲ್ಲಿ ಈ ರೀತಿ ಕಷ್ಟಪಟ್ಟರು ಆ ದೇವರು ನನಗೆ ಕರುಣಿಸಿದ. ಇದನ್ನ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ನಿಮ್ಮದು ಸತ್ಯ ಇದೆ, ನಿಮ್ಮ ಮಾತುಗಳು ಸತ್ಯ ಇದೆ, ಜನಗಳಿಗೆ ಗೊತ್ತಾಗ್ಲಿ ಅನ್ನೋ ಉದ್ದೇಶಕ್ಕೆ ಇದೊಂದು ಪಾಯಿಂಟ್ ನ ನಾನು ಹೇಳಿದೆ.
ಯಾಕಂದ್ರೆ ಇದು ರೆಕಾರ್ಡ್ ಮಾಡ್ತೀನಿ ಅಂತ ಅಂದ್ರಲ್ಲ. ತುಂಬಾ ಸಂತೋಷ, ಇದನ್ನ ಕೇಳಲಿ ಜನ. ಇನ್ನೊಂದು ಇದು ನಿವಾರಣೆ ಆಗ್ಬಿಡುತ್ತೆ ನಿನ್ಗೆ. ಅಲ್ಲಲ್ಲ, ಇನ್ನೊಂದು ಅದೇನ, ಇದು ನೀವು ಅಭಿಯಾನ ಮಾಡ್ತಾ ಇದೀರಲ್ಲ ಈ ಗ್ಯಾಂಬ್ಲಿಂಗ್ ವಿಚಾರವಾಗಿ, ಗ್ಯಾಂಬ್ಲಿಂಗ್ ವಿಚಾರವಾಗಿ ಏನು ಈ ಆನ್ಲೈನ್ ಗ್ಯಾಂಬ್ಲಿಂಗ್ ಅಂತ ಹೇಳಿ, ಅದರಲ್ಲಿ ನಾನು ಸಹ ಬಹಳ ಭಾಗಿಯಾಗಿದ್ದೇನೆ ಸರ್. ಪ್ರತಿ ಒಂದು ಮಟ್ಟ IPL ಇಂದ ಹಿಡಿದು ನಾವು, ಯಾಕಂದ್ರೆ ನಾನು ಇಲಾಖೆಯಲ್ಲಿ ಇರ್ತಕ್ಕಂಥದ್ರಿಂದ ಗ್ರಾಮೀಣ ಮಟ್ಟದಲ್ಲಿ ಬಂದಿದೆ ಸರ್. ಗ್ರಾಮೀಣ ಮಟ್ಟದಲ್ಲಿ ಕೂಲಿ ಮಾಡ್ತಕ್ಕಂಥ ಲೇಬರ್ಗಳು ಸಮೇತ ಕಟ್ಟಿ ಆಡುವ ಪರಿಸ್ಥಿತಿ ಇದೆ. ನಿನ್ನೆ ಯಾರೋ ಫೋನ್ ಮಾಡಿದ್ರು, 8ನೇ ಕ್ಲಾಸ್ ಮಗು ಶಾಲೆದು ಆನ್ಲೈನ್ ಗೆ ಅಂತ ತಂದೆ ತಾಯಿದು ಮೊಬೈಲ್ ಇಸ್ಕೊಂಡು ಆಡ್ಬಿಟ್ಟಿದೆ. ಅದು ಹೆಂಗೆ ಪಾಸ್ವರ್ಡ್ ಎಲ್ಲ ನೋಡ್ಕೊಂಡಿದೆ, ಎಲ್ಲಾ ಮಾಡ್ಬಿಟ್ಟಿದೆ. ಇವಾಗ ಇದಕ್ಕೇನಂತೀರಿ? ಇಲ್ಲ ಚಟನಟರಿಗೆ ಅಜ್ಞಾನ, ಅನ್ನದಲ್ಲಿ ಹುಳುಗಳು ಕಾಣತ್ತಪ್ಪ ಅವ್ರಿಗೆ. ಹೌದು ಹೌದು ಅಪ್ಪಿ, ಇಲ್ಲಿ ತುಂಬಾ ಚೆನ್ನಾಗಿದೆ ಮಾತುಗಳು. ನೀವು ತುಂಬಾ ಧನ್ಯವಾದ. ನಿನ್ನ ಕಾಲ್ ಮುಟ್ಟಿ ವಂದಿಸ್ತಾನೆ ಅಹೋರಾತ್ರ, ಯಾಕಂದ್ರೆ ನಿನ್ನಿಂದ ಇವತ್ತು ಸಮಾಜಕ್ಕೆ ಉಪಕಾರ ಆಯ್ತು. ನನ್ನ ಪಾದುಕೆಗಳಿಗೆ ನೀವು ಯಾವತ್ತು ವಂದಿಸ್ತಕ್ಕಂತ ಕೆಲಸ ಮಾಡಬೇಡಿ ಅಹೋರಾತ್ರ ಅವರೇ. ಸರಿ ಸಮಾನಾಗಿ ಕಾಣ್ರಿ, ಎದೆ ಎದೆ ಕೈ ಮುಳುಗಿಸಿ ನಮಸ್ಕರಿಸೋಣ. ನಮ್ಮ ಪಾದುಕೆಗೆ ಮಾತ್ರ ಯಾವತ್ತು. ನೀನ್ ಯಾವಾಗಾದ್ರೂ ಅಯ್ಯಪ್ಪ ಮಾಲೆ ಹಾಕಿದ್ಯಾ? ಇಲ್ಲ ಇಲ್ಲ ಇಲ್ಲ. ಮತ್ತೆ ಅಲ್ಲಿ ಏನ್ ಗೊತ್ತಾ, ಪ್ರತಿಯೊಬ್ಬ ಮನುಷ್ಯ ಎಷ್ಟನೇ ವಯಸ್ಸವನಾಗಿರ್ಲಿ, ಚಿಕ್ಕ ಮಗು ಆಗಿರ್ಲಿ, ದೊಡ್ಡವನಾಗಿರ್ಲಿ, ಪ್ರತಿಯೊಬ್ರು ಇನ್ನೊಬ್ಬರ ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಅದು ಏನು ತೊಂದರೆ ಇಲ್ಲ, ದೇವ್ರು ಹೇಳ್ಕೊಟ್ಟ ವಿದ್ಯೆ ಅದು, ಒಳ್ಳೇದಾಗತ್ತೆ. ತುಂಬಾ ತುಂಬಾ ಧನ್ಯವಾದ. ಈಗ್ಲೇ ನಿಮ್ಮದನ್ನ ಹಂಚ್ಕೋತೀವಿ, ಜನಕ್ಕೆ ಅವೇರ್ನೆಸ್ ಬರ್ಲಿ. ಹಂಚ್ಕೊಳ್ಳಿ ಹಂಚ್ಕೊಳ್ಳಿ ಮಹಾರಾತ್ರ ಅವರೇ, ನೀವು ಕೂಡ. ನಾನು ಬಹಳ ದಿನಗಳಿಂದ ತಮ್ಮ ಮೇಲೆ ಒಂದು ಏನು ರಾತ್ರಿ ಹಗಲೆನ್ನದೆ ನಾನು ನಿಮಗೆ ಫೋನ್ ಕಾಲಿಗೆ ಟ್ರೈ ಮಾಡಿದ್ದೆ. ಇವತ್ತು ನನಗೆ ಬಹಳ ಸಮಯೋಚಿತವಾಗಿ ಒಳ್ಳೆ ಸುಸಂದರ್ಭದಲ್ಲಿ ನನ್ನ ಫೋನ್ ಅನ್ನು ರಿಸೀವ್ ಮಾಡಿದ್ದೀರಾ. ನೀವು ಆತ್ಮಾಭಿಮಾನದಿಂದ ಬೈದು ಈ ಒಂದು ಏನು ಪ್ರಸಂಗವನ್ನ ಸ್ವಾರಸ್ಯವನ್ನ ಸೆರೆ ಹಿಡಿದು ಒಂದು ಫೇಸ್ಬುಕ್ ಗೆ ಹಾಕ್ತಾ ಇದ್ದೀರಾ. ಇದರಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ. ನಾನು ನಿಮ್ಮ ನಡೆಯನ್ನ ಮುಂದಿನ ದಿನಗಳಲ್ಲಿ ಪಾಲಿಸ್ತೇನೆ. ಮತ್ತೆ ಯಾವತ್ತೂ ಸಹ ನಿಮಗೆ ನಿಮ್ಮ ಫೋನ್ ಕಾಲಿಗೆ ನಾನು ಕಾಲು ಮಾಡೋದಿಲ್ಲ. ನಿಮಗೆ ಇನ್ನೂ ಅತಿ ಹೆಚ್ಚು ಜನರು ಅವ್ರು ಮಾಡ್ಕೊಂಡು ಅವ್ರ ಸಮಸ್ಯೆಗಳನ್ನ ಹೇಳ್ಕೊಳಕ್ ಅನುಕೂಲ ಆಗ್ಲಿ ಅಂತ ಹೇಳಿ ಈ ಒಂದು ಎರಡು ಮಾತುಗಳನ್ನ ಮುಗಿಸ್ತೇನೆ. ದಾವಣಗೆರೆಯಲ್ಲಿ ಕೂಡ ನಿಮ್ಮ ಆಫೀಸರ್ ಒಬ್ಬರ ಹೆಸರು ತಿಳಿಸಪ್ಪಿ. ಹನುಮಂತ್ರ ಅಂತ ಹೇಳಿ SP ಇದಾರೆ ಅವರು, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಅವರು ಅವರು ತುಂಬಾ ಒಳ್ಳೆ ಒಳ್ಳೆ ವ್ಯಕ್ತಿ ಸರ್. ಅವರು ಹೇಳ್ತಿದ್ದೀನಲ್ಲ ಸರ್, ನಿಜವಾಗಿಯೂ ಅವರು ದಾವಣಗೆರೆಯಲ್ಲಿ ಇದಾರೆ SP ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಆಮೇಲೆ ನಮ್ಮ ಚಿತ್ರದುರ್ಗದ ಅಭಿಯಾನದ ಹುಡುಗರು ಮೇಡಮ್ನ ಬಂದು ಮೀಟ್ ಮಾಡ್ತಾರೆ. ದಾವಣಗೆರೆಯ ನಮ್ಮ ಅಭಿಯಾನದ ಹುಡುಗರು SP ಅವ್ರನ್ನ ಮೀಟ್ ಮಾಡ್ತಾರೆ. ನಾವೆಲ್ಲ ಕೂಡಿ ಸಮಾಜನ ಸ್ವಚ್ಛ ಮಾಡೋಣ. ಧನ್ಯವಾದ ಸರ್. ಸರ್ ನಾನೊಂದು ಹೇಳ್ತೀನಿ, ಮುಂಬೈದಂಗ ಗೊತ್ತಿಲ್ಲ, ಕರ್ನಾಟಕ ಪೊಲೀಸ್ ಇಸ್ ವೆರಿ ಗುಡ್, ಕಂಪ್ಲೀಟ್ಲಿ ಆಕ್ಷನ್ ತಗೊಂತಾರೆ. ಒಂದ್ ವೇಳೆ ಈ ಹೆಣ್ಣ ನಿಂದಕರ ವಿಚಾರದಲ್ಲಿ ಅವರು ಆಕ್ಷನ್ ತಗೊಂಡ್ರೆ ನಿಜವಾಗ್ಲು ಸರ್ ನಾನು ಸಾರ್ವಜನಿಕವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಅಹೋರಾತ್ರ ಬಿಗ್ ಲೈವ್ ಅಲ್ಲಿ ಶಿರಸಾಷ್ಟಾಂಗ ನಮಸ್ಕಾರ ಹಾಕ್ತಾನೆ. ಆಯ್ತು, ಈ ಮಾತೆ ನಾನು ನೆಲೆಗೊಟ್ಟುತ್ತೇನೆ ಸರ್. ನೀವು ಕಳಿಸ್ಕೊಡಿ ಸರ್ ಈ ವಿಡಿಯೋವನ್ನ. ಯಾರೇ ಅಧಿಕಾರಿ ವರ್ಗದವ್ರು, ನಿಮ್ಗೆ ಚಲನಚಿತ್ರ ರಂಗದಿಂದ ಹಿಡಿದು ಪೊಲೀಸ್ ಅಧಿಕಾರಿಯಿಂದ ಹಿಡಿದು ಸಮಾಜ ಸೇವಕರಿಂದ ಹಿಡಿದು ರಕ್ಷಣಾ ಇಲಾಖೆಗಳಿಂದ ಹಿಡಿದು ಎಲ್ಲರೂ ಈ ಆಡಿಯೋ ಕೇಳಿರ್ತಾರೆ, ಅವರು ಸಹ ಈ ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಡ್ತಾರೆ ಅಂತ ಹೇಳಿ ನಾನು ಹೇಳಕ್ಕೆ ಹರ್ಷಿಸ ಆಶಯ. ಬಳಸ್ಬೋದಪ್ಪ ನಿಂದು ಇದಕ್ಕೆ ಆಡಿಯೋಗೆ? ಬಳಸಿ ಸರ್. ಆಯ್ತು, ಆಯ್ತು, ನಮಸ್ಕಾರ ಸರ್. ನಮಸ್ಕಾರ ಸರ್.